ನಮಸ್ತೆ ಎಲ್ಲರಿಗೂ. ವಿಶ್ವ ಯೋಗ ದಿನದ ಶುಭಾಶಯಗಳು. ಜೂನ್ 21ರಂದು 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆ. ಹಾಗಾದರೆ ಈ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ನಿಮಗೆಷ್ಟು ಗೊತ್ತು ಹಾಗೂ ಯೋಗ ದಿನದ ಹಿನ್ನೆಲೆ ಏನು ಎಂದು ತಿಳಿಯೋಣ ಬನ್ನಿ. ಯೋಗ ಎಂದರೇನು? ಯೋಗ ಶಬ್ದ ಸಂಸ್ಕೃತ ಭಾಷೆಯ ಯುಜ್ ಎಂಬ ಪದದಿಂದ ಬಂದಿದೆ. ಯೋಗವೆಂದರೆ ಜೋಡಿಸು, ಸೇರಿಸು, ಕೂಡಿಸು ಎಂಬ ಅರ್ಥ ಬರುತ್ತದೆ. ಯೋಗವೆಂದರೆ ಸಮಾಧಿ, ಉಪಾಯ, ಸಾಧನ ಎಂಬ ಅರ್ಥವೂ ಬರುತ್ತದೆ. ಯೋಗದಲ್ಲಿ ದೇಹದ ಜೊತೆ ಮನಸ್ಸು, ಬುದ್ಧಿ, ಭಾವನೆ, ಆತ್ಮ ಹಾಗೂ ಅಹಂಕಾರಗಳನ್ನು ಕೂಡಿಸುವುದನ್ನು ಅಭ್ಯಾಸ ಮಾಡಲಾಗುತ್ತದೆ. ಯೋಗವನ್ನು ಸಾವಿರಾರು ವರ್ಷಗಳಿಂದ ಅಭ್ಯಾಸ ಮಾಡಲಾಗುತ್ತಿದೆ ಮತ್ತು ಅನೇಕ ವಿಭಿನ್ನ ವ್ಯಾಖ್ಯಾನಗಳು ಮತ್ತು ಶೈಲಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಹೆಚ್ಚಿನವರು ಯೋಗದ ಅಂತಿಮ ಗುರಿಯು ದುಃಖದಿಂದ ವಿಮೋಚನೆಯನ್ನು ಸಾಧಿಸುವುದಾಗಿ ಎಂದು ಒಪ್ಪಿಕೊಳ್ಳಲಾಗುತ್ತದೆ. ಯೋಗದ ಪ್ರತಿಯೊಂದು ಶಾಲೆ ಮತ್ತು ಸಂಪ್ರದಾಯವು ತನ್ನದೇ ಆದ ಒತ್ತು ಮತ್ತು ಅಭ್ಯಾಸಗಳನ್ನು ಹೊಂದಿದ್ದರು. ಹೆಚ್ಚಿನವರು ದೇಹ, ಮನಸ್ಸು ಮತ್ತು ಉಸಿರಾಟವನ್ನು ಒಗ್ಗೂಡಿಸುವಲ್ಲಿ ಶಕ್ತಿಯನ್ನು ಬದಲಾಯಿಸುವ ಮತ್ತು ಪ್ರಜ್ಞೆಯನ್ನು ಬದಲಾಯಿಸುವ ಸಾಧನವಾಗಿ ಕೇಂದ್ರೀಕರಿಸುತ್ತಾರೆ. ಯೋಗದ ನಾಲ್ಕು ಸಾಂಪ್ರದಾಯಿಕ ಮಾರ್ಗಗಳು: ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ರಾಜಮಾರ್ಗ. ಹಾಗೆಯೇ ಯೋಗದ ಎಂಟು ಅಂಗಗಳು ಎಂದು ಕರೆಯಲ್ಪಡುವ ಈ ಮಾರ್ಗವು ದೇಹ, ಮನಸ್ಸು ಮತ್ತು ಆತ್ಮದ ನಡುವೆ ಒಕ್ಕೂಟವನ್ನು ರಚಿಸಲು ಮೀಸಲಾಗಿರುವ ವ್ಯಕ್ತಿಗಳಿಗೆ ಮಾರ್ಗದರ್ಶಿಯನ್ನು ನೀಡುವುದಾಗಿ ಈ ಎಂಟು ಅಭ್ಯಾಸಗಳನ್ನು ಸಮಗ್ರ ರೀತಿಯಲ್ಲಿ ಕೈಗೊಳ್ಳಲಾಗುತ್ತಿದೆ. ಈ ಎಂಟು ಅಭ್ಯಾಸಗಳನ್ನು ಸಮಗ್ರ ರೀತಿಯಲ್ಲಿ ಕೈಗೊಳ್ಳಬೇಕಾಗಿದೆ. ಅವು ಯಾವುವೆಂದರೆ ಯಮಹಾಸನ, ನಿಯಮಾಸನ, ಆಸನ, ಪ್ರಾಣಾಯಾಮಾಸನ, ಪ್ರತ್ಯಹಾರಾಸನ, ಧಾರಣಾಸನ, ಧ್ಯಾನ ಆಸನ ಮತ್ತು ಸಮಾಧಿ ಆಸನ. ಯೋಗಾಭ್ಯಾಸ ಮಾಡಿದರೆ ಅದರಿಂದ ತೂಕ ಇಳಿಕೆ ಮತ್ತು ತೂಕವನ್ನು ಸಮತೋಲನದಲ್ಲಿ ಇಡಲು ದೇಹದ ಶಕ್ತಿ, ಸ್ಥಿತಿ ಸ್ಥಾಪಕತ್ವ, ಆರೋಗ್ಯಕಾರಿ ಅಂಗಾಂಗಗಳು, ಯಕೃತ, ಶ್ವಾಸಕೋಶ ಮತ್ತು ಜೀರ್ಣಕ್ರಿಯೆ ವ್ಯವಸ್ಥೆಯು ಬಲಗೊಳ್ಳುವುದು. ಇದರಿಂದ ದೇಹದಲ್ಲಿ ಪ್ರತಿರೋಧಕ ಶಕ್ತಿಯು ಉತ್ತಮವಾಗುವುದು. ಯೋಗವು ಜೀವಾವಧಿಯನ್ನು ವೃದ್ಧಿಸುವುದು, ಜೊತೆಗೆ ಯೌವನ ಹಾಗೂ ಸೌಂದರ್ಯವನ್ನು ವೃದ್ಧಿಸುವುದು. ಯೋಗವನ್ನು ನೀ ಮಾಡುತ್ತಿದ್ದರೆ ರೋಗವನ್ನು ತಡೆಯಬಹುದು. ಆರೋಗ್ಯಕ್ಕಾಗಿ ಯೋಗ ಎಂದು ಹೇಳುತ್ತಾ, ಇದು ಜೇತ್ರಿ ಟಿವಿ ಕನ್ನಡ, ಜನರಿಗಾಗಿ ಜಾಗೃತಿಯ ಜಾಲ.